ಮಕ್ಕಳೇ, ಹಾಗೆ ಹಾಜಿ ಸಾಹೇಬರ ಮನೆಯಲ್ಲಿದ್ದಂತಹ ಶೇಖ್ ಸಾಬ್ ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಏನಾಗ್ತಾನೆ, ತೀರಿ ಹೋಗ್ತಾನೆ ಅಲ್ವಾ. ಆ ಮುಂದೆ ಏನಾಯ್ತು ಅಂತ ನೋಡು. ಹಾಗೆ ತೀರಿ ಹೋದಂತಹ ಅವನ ಶರೀರವನ್ನು ಏನ್ ಮಾಡ್ಬೇಕು, ಸ್ಮಶಾನಕ್ಕೆ ಕೊಂಡು ಹೋಗಿ ಅದಕ್ಕೆ ಕ್ರಮ ಪ್ರಕಾರ ಏನಾಗ್ಬೇಕು ಕಾರ್ಯಗಳೆಲ್ಲ ನಡೀಬೇಕು. ಹಾಗೆ ಮುಸಲ್ಮಾನಕ್ಕೆ ಧರ್ಮದವರು ಯಾವ ಕ್ರಮವನ್ನು ಅನುಸರಿಸ್ತಾರೋ ಅದೇ ಕ್ರಮಕ್ಕೆ ಹೊಂದಿಕೊಂಡು ಅವರ ಶರೀರವನ್ನು ಡೋಲಿಯಲ್ಲಿ ಹೊತ್ತುಕೊಂಡು ಸ್ಮಶಾನಕ್ಕೆ ಬರ್ತಾರೆ. ಡೋಲಿಯನ್ನು ಕಬರಸ್ಥಾನದಲ್ಲಿ ಇಳಿಸಿ ಇಮಾಮರು ಮುಂದೆ ಮುಸ್ಲಿಮರು ಸಾಲು ಸಾಲಾಗಿ ಹಿಂದೆ ನಿಂತು ನಮಾಜ್ ಮಾಡಿದರು. ಹಿಂದೂಗಳು ಇವರ ಸುತ್ತ ಕೈಕಟ್ಟಿ ನಿಂತಿದ್ದರು. ದುಃಖದಲ್ಲಿ ಮುಳುಗಿದ್ದ ಇವರ ಕಣ್ಣುಗಳು ತುಂಬಿ ಬಂದಿದ್ದವು. ಗಂಟಲು ಭಾರವಾಗಿದ್ದವು, ಮನಸ್ಸುಗಳು ಆರ್ದ್ರವಾಗಿದ್ದವು. ಪೇಷೆ ಇಮಾಮರು ನಮಾಜು ಮುಗಿಸಿ ಶೇಖ ಸಾಬನಿಗಾಗಿ ದುವಾ ಮಾಡಿದರು. ಪ್ರತಿಯೊಬ್ಬರೂ ಮೂರು ಬೊಗಸೆ ಮಣ್ಣನ್ನು ಮೈಯತ್ತು ಮೇಲೆ ಹಾಕಬೇಕೆಂದು ಹೇಳುತ್ತಾ ಮೈಯತ್ತನ್ನು ಗುಂಡಿಯಲ್ಲಿಳಿಸಲು ಪೇಷೆ ಇಮಾಮರು ಸನ್ನೆ ಮಾಡಿದರು. ಆ ಕ್ಷಣ ದೂರದಲ್ಲಿ ಮೇಷ್ರು ಜನರ ಒಂದು ಗುಂಪಿನೊಡೆ ಬಂದು ಮುಲ್ಲಾ ಸಾಹೇಬರೇ ಸ್ವಲ್ಪ ನಿಧಾನಿಸಿ ಎಂದು ಕೂಗಿಕೊಂಡರು. ಹಾಗೆ ಶೇಖ ಸಾಬರ ಮೃತ ಶರೀರವನ್ನು ಡೋಲಿಯಲ್ಲಿ ಹೊತ್ತು ಎಲ್ಲರೂ ಸ್ಮಶಾನಕ್ಕೆ ಬರ್ತಾರೆ. ಡೋಲಿಯನ್ನು ಕಬರಸ್ಥಾನದಲ್ಲಿ ಇಳಿಸಿ, ಕಬರಸ್ಥಾನ ಅಂದರೆ ನೋಡಿದ್ದೇವೆ ಅಲ್ಲ ಮಕ್ಕಳೇ ಏನು, ಸ್ಮಶಾನದಲ್ಲಿ ಇಳಿಸಿ ಇಮಾಮರು ಮುಂದೆ ಮುಸ್ಲಿಮರು ಸಾಲು ಸಾಲಾಗಿ ಹಿಂದೆ ನಿಂತು ನಮಾಜ್ ಮಾಡಿದರು. ಇಮಾಮರು ಮುಂದೆ ನಿಂತರು, ಅವರ ಹಿಂದೆ ಮುಸ್ಲಿಮರೆಲ್ಲ ಸಾಲು ಸಾಲಾಗಿ ನಿಂತು ನಮಾಜ್ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಹಿಂದೂಗಳು ಅವರ ಸುತ್ತ ಕೈ ಕಟ್ಟಿ ನಿಂತಿದ್ದರು. ಹಿಂದೂಗಳು ಏನು ಮಾಡ್ತಾರೆ, ಆ ಮುಸಲ್ಮಾನರ ಹಿಂದೆ ಕೈ ಕಟ್ಟಿ ನಿಂತಿದ್ದರು. ದುಃಖದಲ್ಲಿ ಮುಳುಗಿದ್ದ ಇವರ ಕಣ್ಣುಗಳು ತುಂಬಿ ಬಂದಿದ್ದವು. ಅಂದರೆ ಈ ಶೇಖ ಸಾಬ ತೀರಿ ಹೋದದಕ್ಕೆ ಹಿಂದೂಗಳು ಮುಸ್ಲಿಮರು ಯಾವುದೇ ಭೇದವಿಲ್ಲದೆ ಎಲ್ಲರೂ ಏನು ಮಾಡ್ತಾರೆ, ಬಹಳ ದುಃಖವನ್ನು ಅನುಭವಿಸ್ತಾರೆ. ಎಲ್ಲರ ಕಣ್ಣು ಕೂಡ ತುಂಬಿ ಬಂದಿದ್ದವು. ಗಂಟಲು ಭಾರವಾಗಿತ್ತು, ಏನು ಹೇಳಲಿಕ್ಕೂ ಅವರಿಗೆ ಆಗ್ತಾ ಇಲ್ಲ, ಆ ರೀತಿಯಲ್ಲಿ ಗಂಟಲು ಭಾರವಾಗಿತ್ತು. ಮನಸ್ಸುಗಳು ಆರ್ದ್ರವಾಗಿದ್ದವು. ಮನಸ್ಸುಗಳು ಆರ್ದ್ರ, ಆರ್ದ್ರ ಅಂದ್ರೆ ಏನು, ಒದ್ದೆ ಅಂದ್ರೆ ಎಲ್ಲರೂ ಬಹಳ ದುಃಖದಲ್ಲಿ ಇದ್ದರು. ಎಲ್ಲರೂ ಕೂಡ ನೋವನ್ನು ಸಂಕಟವನ್ನು ಅನುಭವಿಸ್ತಾ ಇದ್ದರು. ಆರ್ದ್ರ ಸಂಸ್ಕೃತ ಒದ್ದೆ ತದ್ಭವ. ಹಾಗೆ ಪೇಷೆ ಇಮಾಮರು ನಮಾಜ್ ಮುಗಿಸಿ ಹಾಗೆ ಏನು ಮಾಡ್ತಾರೆ, ಪೇಷೆ ಇಮಾಮರು ಏನು ಮಾಡ್ತಾರೆ, ನಮಾಜ್ ಮುಗಿಸ್ತಾರೆ, ಪ್ರಾರ್ಥನೆ ಮುಗಿಸ್ತಾರೆ. ಶೇಖ ಸಾಬನಿಗಾಗಿ ದುವಾ ಮಾಡಿದರು. ದುವಾ ಮಾಡು, ದುವಾ ಅಂದ್ರೆ ಏನು, ಪ್ರಾರ್ಥನೆ. ದುವಾ ಮಾಡಿದರು. ಪ್ರತಿಯೊಬ್ಬರು ಮೂರು ಬೊಗಸೆ ಮಣ್ಣನ್ನು ಮೈಯತ್ತು ಮೇಲೆ ಹಾಕಬೇಕೆಂದು ಹೇಳುತ್ತಾ ಮೈಯತ್ತನ್ನು ಗುಂಡಿಯಲ್ಲಿ ಇಳಿಸಲು ಪೇಷೆ ಇಮಾಮರು ಸನ್ನೆ ಮಾಡಿದರು. ಪ್ರತಿಯೊಬ್ಬರಲ್ಲಿ ಕೂಡ ಏನು ಹೇಳ್ತಾರೆ, ಅವರ ಸುತ್ತ ನಿಂತಿದ್ದಂಥ ಮುಸಲ್ಮಾನರಲ್ಲಿ, ಅವರ ಹಿಂದೆ ನಿಂತಿದ್ದ ಹಿಂದೂಗಳಲ್ಲೆಲ್ಲ ಏನು ಹೇಳ್ತಾರೆ, ಪ್ರತಿಯೊಬ್ಬರು ಕೂಡ ಮೂರು ಬೊಗಸೆ ಮಣ್ಣನ್ನು ಡೋಲಿಯ ಮೇಲೆ ಹಾಕಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟು ಮೈಯತ್ತನ್ನು ಗುಂಡಿಯಲ್ಲಿ ಇಳಿಸಲು ಪೇಷೆ ಇಮಾಮರು ತನ್ನ ಸುತ್ತಲಿರುವವರಲ್ಲಿ ಸನ್ನೆ ಮಾಡ್ತಾರೆ, ಸೂಚನೆಯನ್ನು ಕೊಡ್ತಾರೆ. ಆ ಕ್ಷಣ ದೂರದಲ್ಲಿ ಮೇಷ್ಟ್ರು ಜನರ ಒಂದು ಗುಂಪಿನೊಡನೆ ಬಂದು ಮುಲ್ಲಾ ಸಾಹೇಬರೇ ಸ್ವಲ್ಪ ನಿಧಾನಿಸಿ ಎಂದು ಕೂಗಿಕೊಂಡರು. ಅಷ್ಟೊತ್ತಾಗುವಾಗ ಹಿಂದೆ ಒಮ್ಮೆ ಇವರ ಮನೆಗೆ ಜನಗಣತಿಗಾಗಿ ಬಂದಿದ್ದಂತಹ ಮೇಷ್ಟ್ರು ಜೊತೆಯಲ್ಲಿ ಒಂದು ಗುಂಪು ಜನರನ್ನು ಸೇರಿಸಿಕೊಂಡು ಓಡೋಡಿ ಬರ್ತಾರೆ. ಮುಲ್ಲಾ ಸಾಹೇಬರೇ ಸ್ವಲ್ಪ ನಿಧಾನಿಸಿ, ಸ್ವಲ್ಪ ನಿಧಾನ ಮಾಡಿ ಎಂದು ಕೂಗಿಕೊಂಡರು, ಗಟ್ಟಿಯಾಗಿ ಹೇಳುತ್ತಾರೆ. ಎಲ್ಲರೂ ಗರಬಡಿದಂತಾದ
ಬಂದರು. ಮೇಶ್ರು ಹತ್ತಿರ ಬಂದವರೇ ತನ್ನ ಜೊತೆ ಇದ್ದವರನ್ನು ತೋರಿಸುತ್ತಾ, ಇವರು ಶಿವಮೊಗ್ಗ ಜಿಲ್ಲೆಯ ಮಲ್ಲಿಗೆಹಳ್ಳಿಯವರು, ಇವರ ಊರಿನವನೊಬ್ಬ ಅಂದರೆ ಇವಳ ತಂದೆ 6-7 ತಿಂಗಳ ಹಿಂದೆ ಶಿವಮೊಗ್ಗದ ಮೆಗ್ಗಾನ ಆಸ್ಪತ್ರೆಯಿಂದ ನಾಪತ್ತೆಯಾಗಿದ್ದಾನೆ. ಅವನೊಬ್ಬ ಮಾನಸಿಕ ನೆಮ್ಮದಿ ಕಳೆದುಕೊಂಡ ವ್ಯಕ್ತಿಯಾಗಿದ್ದ. ನಾನು ಯಾವಾಗಲೋ ಒಂದು ಸಲ ಹುಚ್ಚು ಹುಚ್ಚಾಗಿ ಆಡುತ್ತಿದ್ದ ಅವನನ್ನು ನೋಡಿದ್ದೆ. ಹಾಜಿ ಸಾಹೇಬರಲ್ಲಿ ಶೇಖ ಸಾಬನನ್ನು ಕಂಡಾಗ ಅನುಮಾನವಾಯಿತು. ಅವನ ಮನೆಯವರಿಗೆ ವಿಷಯ ತಿಳಿಸಿ ಮನೆಯವರಿಬ್ಬರನ್ನು ಮತ್ತಿಬ್ಬರು ಊರಿನ ಹಿರಿಯರನ್ನು ಕರೆದುಕೊಂಡು ಬಂದಿದ್ದೇನೆ. ಈಗ ಅವರೇ ಗುರುತು ಹಿಡಿಯಲಿ, ದಯವಿಟ್ಟು ಸಹಕರಿಸು ಸ್ವಾಮಿ ಎಂದು ಹೇಳುವಷ್ಟರಲ್ಲಿ ಮೇಷ್ರ ಜೊತೆ ಬಂದ ಹೆಣ್ಣು ಮಗಳು ಶೇಖ ಸಾಬನ ಮುಖವನ್ನು ನೋಡಿ ಚಿಟ್ಟನೆ ಸಿಗಿ ಮೂರ್ಛೆ ಹೋದ. ಮಾಷ್ರು ಏನು ಮಾಡಿದ್ದಾರೆ, ಒಂದು ಗುಂಪು ಜನರನ್ನು ತನ್ನ ಜೊತೆಯಲ್ಲಿ ಸೇರಿಸಿಕೊಂಡು ಬಂದಿದ್ದಾರೆ. ಇನ್ನೇನು ಶವವನ್ನು ಆ ಡೋಲಿಯನ್ನು ಗುಂಡಿಯಲ್ಲಿ ಇಳಿಸಬೇಕು ಎನ್ನುವಷ್ಟರಲ್ಲಿ ಮೇಷ್ರು ಏನು ಮಾಡ್ತಾರೆ, ಸ್ವಲ್ಪ ನಿಧಾನಿಸಿ ಅಂತೇಳಿ ಹೋಗಿ ಹೇಳ್ತಾರೆ. ಹಾಗೆ ಎಲ್ಲರೂ ಕೂಡ ಗರಬಡಿದ, ಇದನ್ನು ಏನಪ್ಪ ಹೀಗೆ ಆದದ್ದು, ಏನಿದು, ಯಾರು ಹೀಗೆ ಬರ್ತಾ ಇರೋದು ಎಂದು ಗರಬಡಿದವರಂತಾದರು. ಮೇಷ್ರು ಹತ್ತಿರ ಬಂದವರೇ ತನ್ನ ಜೊತೆ ಇದ್ದವರನ್ನು ತೋರಿಸುತ್ತಾ ಮೇಷ್ರು ಏನು ಮಾಡ್ತಾರೆ, ನಿಧಾನವಾಗಿ ಹಾಜಿ ಸಾಹೇಬರ ಹತ್ತಿರ ಬರ್ತಾರೆ. ತಾನು ಕರ್ಕೊಂಡು ಬಂದಂತಹ ಆ ಗುಂಪಿನವರನ್ನು ತೋರಿಸಿ, ಇವರು ಶಿವಮೊಗ್ಗ ಜಿಲ್ಲೆಯ ಮಲ್ಲಿಗೆಹಳ್ಳಿಯವರು, ಇವರ ಊರಿನವನೊಬ್ಬ ಅಂದರೆ ಇವಳ ತಂದೆ 6-7 ತಿಂಗಳ ಹಿಂದೆ ಶಿವಮೊಗ್ಗದ ಮೆಗ್ಗಾನ ಆಸ್ಪತ್ರೆಯಿಂದ ನಾಪತ್ತೆಯಾಗಿದ್ದಾನೆ. ಅವರ ಜೊತೆಯಲ್ಲಿ ಒಬ್ಳು ಹುಡುಗಿ ಕೂಡ ಇದ್ಲು. ಅವಳನ್ನು ತೋರಿಸಿ ಅಂದರೆ ಇವರ ಊರಿನವನೊಬ್ಬ ಅಂದರೆ ಇವಳ ತಂದೆ 6-7 ತಿಂಗಳ ಹಿಂದೆ ಶಿವಮೊಗ್ಗದ ಮೆಗ್ಗಾನ ಆಸ್ಪತ್ರೆಯಿಂದ ನಾಪತ್ತೆಯಾಗಿದ್ದಾನೆ. ಶಿವಮೊಗ್ಗದಲ್ಲಿರುವಂತಹ ಮೆಗ್ಗಾನ ಆಸ್ಪತ್ರೆಯಿಂದ ನಾಪತ್ತೆಯಾಗಿದ್ದಾನೆ. ನಾಪತ್ತೆಯಾಗು ಅಂದ್ರೆ ಕಾಣೆಯಾಗು. ಅವನೊಬ್ಬ ಮಾನಸಿಕ ನೆಮ್ಮದಿ ಕಳೆದುಕೊಂಡ ವ್ಯಕ್ತಿಯಾಗಿದ್ದ. ಅವನೇನಾಗಿದ್ದ, ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಂಡ ವ್ಯಕ್ತಿಯಾಗಿದ್ದ. ಅಂದರೆ ಮಾನಸಿಕ ನೆಮ್ಮದಿ ಕಳೆದುಕೊಂಡವನು, ಮಾನಸಿಕವಾದಂತಹ ಆರೋಗ್ಯವನ್ನು ಕಳೆದುಕೊಂಡ ವ್ಯಕ್ತಿಯಾಗಿದ್ದ. ನಾನು ಯಾವಾಗಲೋ ಒಂದು ಸಲ ಹುಚ್ಚು ಹುಚ್ಚಾಗಿ ಆಡುತ್ತಿದ್ದ ಅವನನ್ನು ನೋಡಿದ್ದೆ. ಅವರು ಮೇಷ್ಟ್ರು ಹೇಳ್ತಾರೆ, ನಾನು ಯಾವಾಗಲೋ ಒಂದು ಸಲ ಹುಚ್ಚು ಹುಚ್ಚಾಗಿ ಆಡ್ತಾ ಇದ್ದಂಥ, ಒಂದು ರೀತಿ ಮಾನಸಿಕ ಅಸ್ವಸ್ಥನಂತೆ ಆಡುತ್ತಾ ಇದ್ದಂತಹ ಅವನನ್ನು ನೋಡಿದ್ದೆ. ಹಾಜಿ ಸಾಹೇಬರಲ್ಲಿ ಶೇಖ ಸಾಬನನ್ನು ಕಂಡಾಗ ಅನುಮಾನವಾಯಿತು. ನಾನು ಆವತ್ತು ಗಣತಿಗೆ ಬಂದ ಸಂದರ್ಭದಲ್ಲಿ ಹಾಜಿ ಸಾಹೇಬರಲ್ಲಿ ಈ ವ್ಯಕ್ತಿಯನ್ನು ಕಂಡಾಗ ನನಗೆ ಬಹಳ ಅನುಮಾನವಾಯಿತು, ಸಂಶಯವಾಯಿತು. ಅವನ ಮನೆಯವರಿಗೆ ವಿಷಯ ತಿಳಿಸಿ ಮನೆಯವರಿಬ್ಬರನ್ನು ಮತ್ತಿಬ್ಬರು ಊರಿನ ಹಿರಿಯರನ್ನು ಕರೆದುಕೊಂಡು ಬಂದಿದ್ದೇನೆ. ನಾನು ನೇರವಾಗಿ ಅವನ ಮನೆಗೆ ಹೋದೆ. ಅಲ್ಲಿ ಅವರ ಮನೆಯವರಿಗೆ ವಿಷಯವನ್ನೆಲ್ಲ ತಿಳಿಸಿದೆ. ಹಾಗೆ ಆ ಮನೆಯ ಇಬ್ಬರು ವ್ಯಕ್ತಿಗಳನ್ನು, ಅದೇ ರೀತಿಯಲ್ಲಿ ಆ ಊರಿನ ಇಬ್ಬರು ಹಿರಿಯರನ್ನು ಕರೆದುಕೊಂಡು ಬಂದಿದ್ದೇನೆ. ಈಗ ಅವರೇ ಗುರುತು ಹಿಡಿಯಲಿ, ಈ ವ್ಯಕ್ತಿಯನ್ನು ಅವರೇ ಗುರುತು ಹಿಡಿಯಲಿ, ಅವರನ್ನು ನೋಡಿ ಪರಿಚಯ ಮಾಡಿ ಏನು ಗುರುತು ಹಿಡಿಯಲಿ, ದಯವಿಟ್ಟು ಸಹಕರಿಸಿ ಸ್ವಾಮಿ ಎಂದು ಹೇಳುವಷ್ಟರಲ್ಲಿ ಮೇಷ್ಟ್ರ ಜೊತೆ ಬಂದ ಹೆಣ್ಣು ಮಗಳು ಶೇಖ ಸಾಬನ ಮುಖವನ್ನು ನೋಡಿ ಚಿಟ್ಟನೆ ಚೀರಿ ಮೂರ್ಛೆ ಹೋದಳು. ಅವರ ಜೊತೆಯಲ್ಲಿ ಆ ತೀರಿ ಹೋದ ವ್ಯಕ್ತಿಯಾದಂಥ ಶೇಖ ಸಾಬನ ಮಗನ ಮಗಳು ಕೂಡ ಬಂದಿದ್ಲು. ಅವಳು ಏನಾಗ್ತಾಳೆ, ತೀರಿ ಹೋದಂತಹ ಶವವಾಗಿದ್ದಂತಹ ವ್ಯಕ್ತಿಯ ಮುಖವನ್ನು ನೋಡಿ ಚಿಟ್ಟನೆ ಚೀರಿ ಮೂರ್ಛೆ ಹೋಗ್ತಾಳೆ. ಚಿಟ್ಟನೆ ಬುಬ್ಬೆ ಹಾಕಿ ಏನಾಗ್ತಾಳೆ, ಮೂರ್ಛೆ ಹೋಗ್ತಾಳೆ. ಮೂರ್ಛೆ ಹೋಗು ಅಂದರೆ ಆ ಬೋಧ ತಪ್ಪಿ ಹೋಗೋದು. ತೇಗೂರಿನ ಗ್ರಾಮಸ್ಥರಿಗೂ ದಿಗ್ಭ್ರಮೆಯಾಯಿತು. ತೇಗೂರಿನ ಎಲ್ಲರಿಗೂ, ಅಲ್ಲಿ ಸೇರಿರುವಂತಹ ಎಲ್ಲರಿಗೂ ದಿಗ್ಭ್ರಮೆಯಾಯಿತು. ದಿಗ್ಭ್ರಮೆಯಾಗು ಅಂದರೆ ಗಾಬರಿಯಾಗು. ಹಾಗೆ ಮೂರ್ಛೆ ತಪ್ಪಿ ಬಿದ್ದಂತಹ ಅವಳ ಮುಖಕ್ಕೆ ನೀರು ಚಿಮುಕಿಸ್ತಾರೆ, ಎಲ್ಲ ಪ್ರಥಮ ಚಿಕಿತ್ಸೆಯನ್ನೆಲ್ಲ ಮಾಡ್ತಾರೆ. ಆಗ ಮೂರ್ಛೆ ತಪ್ಪಿ ಬಿದ್ದಂತಹ ಆ ಹೆಣ್ಣು ಮಗಳು ಎದ್ದು ಕೂತ್ಕೊಳ್ತಾಳೆ. ನಂತರ ತನ್ನ ಪರಿಚಯವನ್ನು ಮಾಡಿಕೊಳ್ತಾಳೆ, ನಾನು ಸಾವಂತ್ರಿ ಅಂತ. ನೀವು ಹೇಳ್ತಾ ಇರೋ ಇವರು ಶೇಖ ಸಾಬ ಅಲ್ಲ. ಆಗ ಅವಳು ತನ್ನ ಪರಿಚಯ ಮಾಡ್ತಾಳೆ, ತನ್ನ ಹೆಸರು ಸಾವಂತ್ರಿ ಅಂತ. ನೀವು ಹೇಳುತ್ತಾ ಇರುವಂತಹ ಇವರು ಶೇಖ ಸಾಬ ಅಲ್ಲ, ಇವರ ಹೆಸರು ಶೇಖರಪ್ಪ ಅಂತ. ಇವರ ಶೇಖ್ ಸಾಬ ಅಲ್ಲ, ಬದಲಾಗಿ ಇವರ ಹೆಸರು ಶೇಖರಪ್ಪ ಅಂತ. ನಾವು ಮಲ್ಲಿಗೆಹಳ್ಳಿಯವರು, ನೀವು ತಿಳ್ಕೊಂಡ ಹಾಗೆ ಸಾಬ್ರಲ್ಲ. ನಾವು ಮಲ್ಲಿಗೆಹಳ್ಳಿಯವರು, ನೀವು ತಿಳಿದುಕೊಂಡ ಹಾಗೆ ಇವರು ಮುಸಲ್ಮಾನರಲ್ಲ, ಬದಲಾಗಿ ಹಿಂದೂ ಜನಾಂಗಕ್ಕೆ ಸೇರಿದವರು. ನಾನು ಶೇಖರಪ್ಪನ ಮಗಳು, ಈ ತೀರಿ ಹೋದವರ ಮಗಳು ನಾನು ಎಂದು ಹೇಳುತ್ತಾ ದುಃಖ ತಾಳಲಾಗದೆ ಅಳತೊಡಗಿದಳು. ಅವಳು ದುಃಖವನ್ನು ಸಹಿಸಲಿಕ್ಕಾಗದೆ ಅಳಲಿಕ್ಕೆ ಪ್ರಾರಂಭಿಸ್ತಾಳೆ. ಹಾಜಿ ಸಾಹೇಬರು ಮೊದಲ ದಿನ ಶೇಖ ಸಾಬನನ್ನು ಕಂಡುದನ್ನು ನೆನಪಿಸಿಕೊಂಡರು. ಆತನ ಹೆಸರನ್ನು ಪೂರಾ ಹೇಳಲು ಬಿಡದೆ ಅಬ್ದುಲ್ಲಾ ತುಂಡರಿಸಿದ್ದುದು ಹಾಜಿ ಸಾಹೇಬರ ಮನಪಟಲದಲ್ಲಿ ಹಾದು ಹೋಯಿತು.
ನಾಪತ್ತೆಯಾದ ಶೇಖರಪ್ಪನನ್ನು ಹುಡುಕಿ ನಾವು ತುಂಬ ಅಲೆದಿದ್ದೇವೆ. ಅವನ ಕನವರಿಕೆಯಲ್ಲೇ ಈಗ 2 ತಿಂಗಳ ಹಿಂದೆ ಅವನ ಹೆಂಡತಿ ಸತ್ತುಹೋದ್ಲು. ಮೇಷ್ಟ್ರು ಹೇಳಿದ ಬಳಿಕ ಶೇಖರಪ್ಪನನ್ನು ಕರೆದುಕೊಂಡು ಹೋಗಲೆಂದೇ ಬಂದೆವು. ಆದರೆ ದುರಾದೃಷ್ಟ, ಹೋಗ್ಲಿ, ಮುಖಾನಾದರೂ ನೋಡಲು ಸಿಕ್ತಲ್ಲ ಎಂಬುದಾಗಿ ಮಲ್ಲಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೇಳಿದರು. ಹಾಜಿ ಸಾಹೇಬರು ಮೊದಲ ದಿನ ಶೇಖ ಸಾಬನನ್ನು ಕಂಡುದನ್ನು ನೆನಪಿಸೋಣ. ಅಷ್ಟೊತ್ತಾಗ ಹಾಜಿ ಸಾಹೇಬರಿಗೆ ಮೊತ್ತ ಮೊದಲಾಗಿ ಶೇಖ ಸಾಬನನ್ನು ತಾನು ಯಾವ ಸ್ಥಿತಿಯಲ್ಲಿ ಕಂಡೆ ಎನ್ನುವುದನ್ನು ನೆನಪಿಸಿಕೊಳ್ತಾರೆ. ಆ ಬೆಳಗಿನ ಹೊತ್ತು ಇನ್ನೂ ಕೂಡ ಸ್ಪಷ್ಟವಾಗಿ ಬೆಳಗಾಗಿರಲಿಲ್ಲ. ಆ ಲೈಟಿನ ಬೆಳಕಿನಲ್ಲಿ ಶೇಖ ಸಾಬನನ್ನು ಕಂಡಂತಹ ಆ ಚಿತ್ರಣವನ್ನು ಹಾಜಿ ಸಾಹೇಬರು ನೆನಪಿಸಿಕೊಳ್ತಾರೆ. ತನ್ನ ಜೊತೆಯಲ್ಲಿದ್ದಂತಹ ಅಬ್ದುಲ್ಲಾ, ಹಾಜಿ ಶೇಖ ಸಾಬನು ತನ್ನ ಹೆಸರನ್ನು ಸಂಪೂರ್ಣವಾಗಿ ಹೇಳುವುದನ್ನು ಹೇಳಲಿಕ್ಕೂ ಕೂಡ ಬಿಡದೆ ಅರ್ಧದಲ್ಲಿ ತುಂಡರಿಸಿದನ್ನು ಅವರು ನೆನಪಿಸ್ತಾರೆ. ಆಗ ಅವರಿಗೆ ಆಗ್ತದೆ, ಬಹುಶಃ ಅಬ್ದುಲ್ಲಾ ಅವತ್ತು ಅವಕಾಶ ಕೊಡ್ತಿದ್ದರೆ ಬಹುಶಃ ಈ ಶೇಖ ಸಾಬು ತನ್ನ ಹೆಸರನ್ನು ಶೇಖರಪ್ಪ ಅಂತ ಹೇಳ್ತಿದ್ದನೋ ಏನೋ ಎಂದು ಅವರು ಭಾವಿಸ್ತಾರೆ. ಆತನ ಹೆಸರನ್ನು ಪೂರ ಹೇಳಲು ಬಿಡದೆ ಅಬ್ದುಲ್ಲಾ ತುಂಡರಿಸಿದುದು ಹಾಜಿ ಸಾಹೇಬರ ಮನಪಟಲದಲ್ಲಿ ಹಾದುಹೋಯಿತು. ಮನಪಟಲ ಅಂದ್ರೆ ಏನು? ಮನಸ್ಸೆಂಬ ಪರದೆಯಲ್ಲಿ ಹಾದು ಅವ್ರಿಗೆ ನೆನಪಾಗ್ತದೆ ಅವತ್ತಿನ ಆ ಸನ್ನಿವೇಶ. ಆಗಂತುಕನನ್ನು, ಅಪರಿಚಿತನನ್ನು ಕಂಡ ಕೂಡಲೇ ಅಬ್ದುಲ್ಲಾ ಕೌನ್ ಬಾತು ಅಂತ ಹೇಳಿದ್ದು, ಆಗ ಆ ಅಪರಿಚಿತ ಮೇರಾ ನಾಮ್ ಶೇಖ್ ಅಂತ ಹೇಳಿದ ಕೂಡಲೇ ಅಬ್ದುಲ್ಲಾ ಅರ್ಧದಲ್ಲೇ ತುಂಡರಿಸಿದ್ದೆಲ್ಲ ನೆನಪಾಗ್ತದೆ. ನಾಪತ್ತೆಯಾದ ಶೇಖರಪ್ಪನನ್ನು ಹುಡುಕಿ ನಾವು ತುಂಬ ಅಲೆದಿದ್ದೇವೆ. ಹಾಗೆ ಅಲ್ಲೇ ಆವತ್ತು ಶಿವಮೊಗ್ಗದ ಮೆಗ್ಗಾನ ಆಸ್ಪತ್ರೆಯಿಂದ ತಪ್ಪಿಸಿಕೊಂಡಂತಹ ಈ ಶೇಖರಪ್ಪನನ್ನು ಹುಡುಕಿ ನಾವು ತುಂಬ ಅಲೆದಿದ್ದೇವೆ, ತಿರುಗಾಡಿದ್ದೇವೆ. ಅವನ ಕನವರಿಕೆಯಲ್ಲೇ ಈಗ 2 ತಿಂಗಳ ಹಿಂದೆ ಅವನ ಹೆಂಡತಿ ಸತ್ತು ಹೋದ್ಲು. ಅವನ ಕನವರಿಕೆಯಲ್ಲೇ ತನ್ನ ಗಂಡ ನಾಪತ್ತೆಯಾದಂತಹ ಆಘಾತವನ್ನು ಸಹಿಸಿಕೊಳ್ಳಿಕ್ಕಾಗದೆ ಆಘಾತದಿಂದಲೇ ಅವನ ಹೆಂಡತಿ 2 ತಿಂಗಳ ಹಿಂದೆ ತೀರಿ ಹೋದ್ಲು. ಮೇಷ್ಟ್ರು ಹೇಳಿದ ಬಳಿಕ ಶೇಖರಪ್ಪನನ್ನು ಕರೆದುಕೊಂಡು ಹೋಗಲೆಂದೇ ಬಂದೆವು. ನಿಮ್ಮ ಊರಿಗೆ ಬಂದಂತಹ ಈ ಮೇಷ್ಟ್ರು ನಿಮ್ಮ ಮನೆಗೆ ಬಂದು ಶೇಖರಪ್ಪನನ್ನು ಕಂಡಂತಹ ವಿಷಯವನ್ನು ನಮ್ಮಲ್ಲಿ ಹೇಳಿದ್ರು. ಹಾಗೆ ಅದನ್ನು ತಿಳಿದಂತ ನಾವು ಶೇಖರಪ್ಪನನ್ನು ಕರೆದುಕೊಂಡು ಹೋಗಲೆಂದು ನಾವು ಬಂದದ್ದು. ಆದರೆ ದುರದೃಷ್ಟ, ಆದರೆ ಅವರನ್ನು ಕರೆದುಕೊಂಡು ಹೋಗುವ ಭಾಗ್ಯ ನಮಗಿರಲಿಲ್ಲ. ಅವರ ಶವವನ್ನು ನೋಡಬೇಕಾದಂತಹ ಪರಿಸ್ಥಿತಿ ಬಂತು. ಹೋಗ್ಲಿ, ಮುಖನಾದರೂ ನೋಡಲು ಸಿಕ್ತಲ್ಲ. ಅವರನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಆಗದಿದ್ರೆ ಕೊನೆಯದಾಗಿ ಈ ಶವದ ಮುಖ ದರ್ಶನವಾದರೂ ಆಯ್ತಲ್ಲ ಎಂಬುದಾಗಿ ಮಲ್ಲಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೇಳಿದರು. ಅಧ್ಯಕ್ಷರ ಪಕ್ಕದಲ್ಲಿ ನಿಂತಿದ್ದ ಸಾವಂತ್ರಿ, ಇನ್ನು ನನ್ನಪ್ಪನ ನಾವು ಕರ್ಕೊಂಡು ಹೋಗ್ತೀವಿ, ಅಪ್ಪಣೆ ಕೊಟ್ರಿ ಎಂದಳು. ತೇಗೂರು ಗ್ರಾಮಕ್ಕೆ ಗ್ರಾಮವೇ ಅಲ್ಲಿ ನೆರೆದಿತ್ತು. ಮಲ್ಲಿಗೆ ಗ್ರಾಮದವರ ನಿಷ್ಕಪಟತೆ ಅವರಿಗೆ ಅರಿವಾಗಿತ್ತು. ಶೇಖ ಸಾಬನನ್ನು ಬಿಟ್ಟುಕೊಡಲು ಮನಸ್ಸಿಲ್ಲದಿದ್ದರೂ ನ್ಯಾಯಕ್ಕೆ ತಲೆಬಾಗಿ ಎಲ್ಲರೂ ಒಮ್ಮನಸ್ಸಿನಿಂದ ವಿದಾಯಕ್ಕೆ ಸಮ್ಮತಿಸಿದರು. ಶೇಖರಪ್ಪನ ಪಾರ್ಥಿವ ಶರೀರ, ಸಾವಂತ್ರಿ, ಸಾವಂತ್ರಿಯ ಗಂಡ ಮತ್ತು ಹಲವಾರು ಮಂದಿ ತೇಗೂರಿನವರನ್ನೊಳಗೊಂಡ ಲಾರಿಯು, ಹಾಜಿ ಸಾಹೇಬರು ಮತ್ತು ಮಲ್ಲಿಗೆ ಗ್ರಾಮದವರು ಕುಳಿತ ಕಾರು ಹೊರಟವು. ಲಾರಿಯಲ್ಲಿ ಮಾವನ ಮಡಗಟ್ಟಿತ್ತು. ಹಾಗೆ ಅಧ್ಯಕ್ಷರ ಪಕ್ಕದಲ್ಲಿ ಶೇಖರಪ್ಪನ ಮಗಳು ಸಾವಂತ್ರಿ ನಿಂತಿದ್ಲು. ಅವಳೇನು ಹೇಳ್ತಾಳೆ, ಇನ್ನು ನನ್ನಪ್ಪನ ನಾವು ಕರ್ಕೊಂಡು ಹೋಗ್ತೀವಿ, ಅಪ್ಪಣೆ ಕೊಡ್ರಿ, ಹೇಗೋ ಹೀಗೆಲ್ಲ ಆಯ್ತಲ್ಲ, ಇನ್ನು ನಾವೇನು ಮಾಡ್ತೇವೆ, ನಮ್ಮ ಊರಿಗೆ ಇವರ ಅಪ್ಪನ ಶವ ಶರೀರವನ್ನು ಕೊಂಡು ಹೋಗ್ತೇವೆ, ನೀವೆಲ್ಲರೂ ಒಪ್ಪಿಗೆ ಕೊಡಬೇಕು ಎಂದಳು. ತೇಗೂರು ಗ್ರಾಮಕ್ಕೆ ಗ್ರಾಮವೇ ಅಲ್ಲಿನೇ ತೇಗೂರಿನ ಎಲ್ಲ ಜನರು ಕೂಡ ಅಲ್ಲಿ ಸೇರಿದ್ದಾರೆ. ನೆರೆಯು ಅಂದರೆ ನೆರೆದಿತ್ತು ಅಂದರೆ ಸೇರಿತ್ತು. ಮಲ್ಲಿಗೆ ಗ್ರಾಮದವರ ನಿಷ್ಕಪಟತೆ ಅವರಿಗೆ ಅರಿವಾಗಿತ್ತು. ಶೇಖರಪ್ಪನನ್ನು ಹುಡುಕಿಕೊಂಡು ಬಂದ ಮಲ್ಲಿಗೆ ಗ್ರಾಮದವರ ನಿಷ್ಕಪಟತೆ ಅಂದರೆ ಕಪಟತನವಿಲ್ಲದ, ಯಾವುದೇ ವಂಚನೆ ಇಲ್ಲದಂತಹ ನಿರ್ಮಲವಾದಂತಹ ಮನಸ್ಸು ಅವರಿಗೆ ಅರಿವಾಗಿತ್ತು. ಶೇಖ ಸಾಬನನ್ನು ಬಿಟ್ಟುಕೊಡಲು ಮನಸ್ಸಿಲ್ಲದಿದ್ದರೂ ನ್ಯಾಯಕ್ಕೆ ತಲೆಬಾಗಿ ಎಲ್ಲರೂ ಒಮ್ಮನಸ್ಸಿನಿಂದ ವಿದಾಯಕ್ಕೆ ಸಮ್ಮತಿಸಿದರು. ಅವರಿಗೆ ಯಾರಿಗೂ ಕೂಡ ಶೇಖ ಸಾಬನನ್ನು ಬಿಟ್ಟುಕೊಡಲಿಕ್ಕೆ ಮನಸ್ಸಿಲ್ಲ. ಅಷ್ಟು ಅವನನ್ನು ಶೇಖ ಸಾಬನನ್ನು ಎಲ್ಲರೂ ಪ್ರೀತಿಸ್ತಾ ಇದ್ರು. ಅವರಿಗೆಲ್ಲ ಆಸೆ ಇತ್ತು, ಅವನ ಶರೀರವನ್ನು ಇಲ್ಲಿಯೇ ದಹನ ಮಾಡಬೇಕು ಅಥವಾ ಶವ ಸಂಸ್ಕಾರ ಮಾಡಬೇಕು ಎನ್ನುವಂಥ ಒಂದು ಆಸೆ ಇತ್ತು. ಆದರೂ ಕೂಡ ಮನಸ್ಸಿಲ್ಲದಿದ್ದರು ನ್ಯಾಯಕ್ಕೆ ತಲೆಬಾಗಿ ನ್ಯಾಯ ಪ್ರಕಾರ ಅವನೇನಾಗಬೇಕು, ಅವರ ಶರೀರವನ್ನು ಎಲ್ಲಿ ಏನು ಮಾಡಬೇಕು, ಮಲ್ಲಿಗೆ ಗ್ರಾಮಕ್ಕೆ ಕೊಂಡು ಹೋಗಬೇಕು, ಅಲ್ಲಿ ಏನು ಮಾಡಬೇಕು, ದಹನ ಮಾಡಬೇಕು. ಅದಕ್ಕೆ ತಲೆಬಾಗಿ ಎಲ್ಲರೂ ಒಮ್ಮನಸ್ಸು ಅಂದರೆ ಒಂದೇ ಮನಸ್ಸಿನಿಂದ ವಿದಾಯಕ್ಕೆ ಸಮ್ಮತಿಸಿದರು. ಶೇಖರಪ್ಪನ ಪಾರ್ಥಿವ ಶರೀರ, ಸಾವಂತ್ರಿ, ಸಾವಂತ್ರಿಯ ಗಂಡ
ಮತ್ತು ಹಲವಾರು ಮಂದಿ ತೇಗೂರಿನವರನ್ನೊಳಗೊಂಡ ಲಾರಿಯು ಹಾಜಿ ಸಾಹೇಬರು ಮತ್ತು ಮಲ್ಲಿಗೆ ಗ್ರಾಮದವರು ಕುಳಿತ ಕಾರು ಹೊರಟವು. ಹಾಗೆ ಎಲ್ಲರೂ ಹೋಗ್ತಾರೆ. ಮತ್ತು ಶೇಖರಪ್ಪನ ಪಾರ್ಥಿವ ಶರೀರ, ಶವ ಶರೀರ, ಸಾವಂತ್ರಿ, ಸಾವಂತ್ರಿ ಗಂಡ, ಹಲವಾರು ಮಂದಿ ತೇಗೂರಿನವರನ್ನೊಳಗೊಂಡ ಲಾರಿ ಮತ್ತು ಹಾಜಿ ಸಾಹೇಬರು ಮತ್ತು ಮಲ್ಲಿಗೆ ಗ್ರಾಮದವರು ಕುಳಿತ ಕಾರು ಹೊರಟು ಎಲ್ಲರೂ ಏನು ಮಾಡ್ತಾರೆ, ಮಲ್ಲಿಗೆ ಗ್ರಾಮಕ್ಕೆ ಹೊರಡ್ತಾರೆ. ಲಾರಿಯಲ್ಲಿ ಮೌನ ಮಡುಗಟ್ಟಿತ್ತು. ಮಡುಗಟ್ಟು ಅಂದರೆ ಅಲ್ಲಿ ಗಟ್ಟಿಯಾಗಿರುವುದು. ಎಲ್ಲ ಅಂದ್ರೇನು, ಯಾರಿಗೂ ಕೂಡ ಮಾತನಾಡಲಿಕ್ಕೆ ಮನಸ್ಸಿಲ್ಲ, ಎಲ್ಲರೂ ಮೌನಕ್ಕೆ ಶರಣಾಗಿದ್ರು, ಎಲ್ಲರೂ ಮೌನವಾಗಿ ಕುಳಿತಿದ್ದರು. ಸಂಜೆ 4 ಹೊತ್ತಿಗೆ ಮಲ್ಲಿಗೆ ಗ್ರಾಮಕ್ಕೆ ತಲುಪಿದಾಗ ಶೇಖರಪ್ಪನ ಇಬ್ಬರು ಗಂಡು ಮಕ್ಕಳು, ಬಂಧು ಬಳಗದವರು ಶೇಖರಪ್ಪನ ಬರವನ್ನೇ ಕಾಯುತ್ತಿದ್ದರು. ಶೇಖರಪ್ಪನ ಮೃತ ಶರೀರ ಕಂಡಾಗ ಎಲ್ಲರೂ ದುಃಖ ಸಹಿಸಲಾರದೆ ಬಿಕ್ಕಿದರು. ಹಾಗೆ ಸಂಜೆ 4 ಹೊತ್ತಿಗೆ ಎಲ್ಲರೂ ಮಲ್ಲಿಗೆ ಗ್ರಾಮಕ್ಕೆ ತಲುಪ್ತಾರೆ. ಅಲ್ಲಿಗೆ ತಲುಪಿದಾಗ ಶೇಖರಪ್ಪನ ಇಬ್ಬರು ಗಂಡು ಮಕ್ಕಳು, ಬಂಧು ಬಳಗದವರೆಲ್ಲ ಶೇಖರಪ್ಪನ ಅವ್ರು ಗ್ರಹಿಸಿದೇನು, ಶೇಖರಪ್ಪ ಜೀವಂತವಾಗಿ ಬರ್ತಾನೆ, ಅವರಿಗೆ ಇವನು ತೀರಿ ಹೋಗ್ದೆಲ್ಲ ಗೊತ್ತಿಲ್ಲಲ್ಲ. ಹಾಗೆ ಅವರೆಲ್ಲ ಹೋದವರೆಲ್ಲ ಶೇಖರಪ್ಪನನ್ನು ಕರ್ಕೊಂಡು ಬರ್ತಾರೆ ಅಂತ ಗ್ರಹಿಸಿದ್ರು. ಹಾಗೆ ಅವರೆಲ್ಲ ದಾರಿ ಕಾಯ್ತಾ ಇದ್ದಾರೆ ಶೇಖರಪ್ಪನ ಮೃತ ಶರೀರ. ಆದರೆ ಜೀವಂತವಾಗಿ ಬರಬೇಕಾದಂತಹ ತಮ್ಮ ಅಪ್ಪ ಶವ ಶರೀರವಾಗಿ ಬಂದಿದ್ದಾರೆ ಎಂಬುದನ್ನು ತಿಳಿದಾಗ ಎಲ್ಲರೂ ಆ ದುಃಖವನ್ನು ಸಹಿಸಿಕೊಳ್ಳಿಕ್ಕಾಗದೆ ಎಲ್ಲರೂ ಗಟ್ಟಿಯಾಗಿ ಅಳುತ್ತಾರೆ. ಶೇಖರಪ್ಪನ ಮನೆಯಿದ್ದ ತೋಟದಲ್ಲಿಯೇ ಮನೆಯವರ ಮತ್ತು ಹಿರಿಯರ ಸಮ್ಮುಖದಲ್ಲಿ ಶೇಖರಪ್ಪನ ಶವ ಸಂಸ್ಕಾರವನ್ನು ಶಾಸ್ತ್ರಸಮ್ಮತವಾಗಿ ಮಾಡಲಾಯಿತು. ಎಲ್ಲರೂ ಭೇದ ಭಾವ ಇಲ್ಲದೆ ಶೇಖರಪ್ಪನಿಗೆ ಅಂತಿಮ ನಮನ ಸಲ್ಲಿಸಿದರು. ಎಲ್ಲರೂ ದುಃಖದಿಂದಲೂ ಬಳಲಿಕೆಯಿಂದಲೂ ಸೊರಗಿದ್ದರು. ಕತ್ತಲಾವರಿಸದೊಡಗಿದಂತೆ ತೇಗೂರಿನವರು ಹೊರಡಲನೆಯಾದರು. ಹಾಜಿ ಸಾಹೇಬರು ಸಾವಂತ್ರಿಯ ಸಮೀಪಕ್ಕೆ ಬಂದು, ಸಾವಂತ್ರಮ್ಮ, ನಿಮ್ಮಪ್ಪ 6 ಹಗಲಿರುಳೆನ್ನದೆ ದುಡಿದಿದ್ದಾನೆ. ಮಹಾರಾಯ 1 ಮುಟ್ಟಿಲ್ಲ. ನೀನು ಬೇಡ ಎನ್ನದೆ ಇಸ್ಕೋಬೇಕು ಎಂದು ಒತ್ತಾಯ ಮಾಡಿ ನೋಟಿನ ಒಂದು ಕಂತೆಯನ್ನು ಅವಳ ಕೈಗಿತ್ತರು. ಹಾಗೆ ಮಲ್ಲಿಗೆ ಗ್ರಾಮಕ್ಕೆ ಬಂದಂತಹ ಶೇಖರಪ್ಪನ ಶವ ಶರೀರವನ್ನು ಶೇಖರಪ್ಪನ ಮನೆಯಿದ್ದ ತೋಟದಲ್ಲಿ ಮನೆಯವರ ಮತ್ತು ಹಿರಿಯರ ಸಮ್ಮುಖದಲ್ಲಿ, ಸಮ್ಮುಖ ಅಂದರೆ ಎದುರುಗಡೆ, ಶೇಖರಪ್ಪನ ಶವ ಸಂಸ್ಕಾರವನ್ನು ಶಾಸ್ತ್ರಸಮ್ಮತವಾಗಿ ಮಾಡಲಾಯಿತು. ಹಿಂದೂ ಧರ್ಮಕ್ಕೆ ಸರಿಯಾದ ರೀತಿಯಲ್ಲಿ, ಹಿಂದೂ ಧರ್ಮವು ಯಾವ ನಿಯಮವನ್ನು ಪಾಲಿಸಬೇಕು ಅದೇ ನಿಯಮವನ್ನು ಅನುಸರಿಸಿಕೊಂಡು ಶಾಸ್ತ್ರಸಮ್ಮತವಾಗಿ ಮಾಡಲಾಯಿತು. ಎಲ್ಲರೂ ಭೇದ ಭಾವ ಇಲ್ಲದೆ ಶೇಖರಪ್ಪನಿಗೆ ಅಂತಿಮ ನಮನ ಸಲ್ಲಿಸಿದರು. ಎಲ್ಲರೂ ಯಾವುದೇ ರೀತಿಯ ಜಾತಿ ಮತ ಭೇದವಿಲ್ಲದೆ, ಭೇದ ಭಾವವಿಲ್ಲದೆ ಎಲ್ಲರೂ ಏನು ಮಾಡ್ತಾರೆ, ಶೇಖರಪ್ಪನಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾರೆ. ಎಲ್ಲರೂ ದುಃಖದಿಂದಲೂ ಬಳಲಿಕೆಯಿಂದಲೂ ಸೊರಗಿದ್ದರು. ಬಹಳ ದುಃಖ ಆಗಿತ್ತು, ಬಳಲಿಕೆ ಆಗಿತ್ತು, ಆಯಾಸವಾಗಿತ್ತು. ಬಳಲಿಕೆ ಅಂದರೆ ಆಯಾಸವಾಗಿತ್ತು, ಅವರು ಸೊರಗಿ ಹೋಗಿದ್ದರು. ಕತ್ತಲಾವರಿಸತೊಡಗಿದಂತೆ ತೇಗೂರಿನವರು ಹೊರಡಲು ಅಣಿಯಾದರು. ಹಾಗೆ ರಾತ್ರಿ ಆಗ್ತದೆ. ಇನ್ನೇನು, ತೇಗೂರಿನಿಂದ ಬಂದವರು ತೇಗೂರಿಗೆ ಹೋಗ್ಬೇಕಲ್ಲ, ಹಾಗೆ ಎಲ್ಲರೂ ತೇಗೂರಿಗೆ ಹೊರಡಲು ಅಣಿಯಾದರು. ಅಣಿಯಾಗಲು ತಯಾರಾಗು. ಹಾಜಿ ಸಾಹೇಬರು ಸಾವಂತ್ರಿಯ ಸಮೀಪಕ್ಕೆ ಬಂದು, ಸಾವಂತ್ರಮ್ಮ, ನಿಮ್ಮಪ್ಪ 6 ಹಗಲಿರುಳೆನ್ನದೆ ದುಡಿದಿದ್ದಾನೆ. ಆ ಮಹಾರಾಯ 1 ಮುಟ್ಟಿಲ್ಲ. ನೀನು ಬೇಡ ಅನ್ನದೆ ಇಸ್ಕೋಬೇಕು ಎಂದು ಒತ್ತಾಯ ಮಾಡಿ ನೋಟಿನ ಒಂದು ಕಂತೆಯನ್ನು ಅವಳ ಕೈಗಿತ್ತರು. ಹಾಗೆ ಏನು ಮಾಡ್ತಾರೆ, ಹೊರಡಲಿಕ್ಕೆ ಎಲ್ಲರೂ ತಯಾರಾಗ್ತಾರೆ. ಆಗ ಹಾಜಿ ಸಾಹೇಬರು ಏನು ಮಾಡ್ತಾರೆ, ಶೇಖರಪ್ಪನ ಮಗಳ ಹತ್ತಿರಕ್ಕೆ ಬಂದು, ಸಾವಂತ್ರಮ್ಮ, ನಿಮ್ಮಪ್ಪ 6 ಹಗಲಿರುಳೆನ್ನದೆ ದುಡಿದಿದ್ದಾನೆ. ನನ್ನ ಮನೆಯಲ್ಲಿ 6 ಹಗಲು ಇರುಳು ಎನ್ನುವ ಭೇದ ಭಾವವಿಲ್ಲದೆ ಶ್ರಮಪಟ್ಟು ದುಡಿದಿದ್ದಾನೆ. ಆ ಮಹಾರಾಯ 1 ಮುಟ್ಟಿಲ್ಲ. ಅವನು ಮಾಡಿದ ಕೆಲಸಕ್ಕೆ 1 ಕೂಡ ಅವನು ತೆಗೆದುಕೊಂಡಿಲ್ಲ. ನೀನು ಬೇಡ ಅನ್ನದೆ ಇಸ್ಕೋಬೇಕು, ನಾನೀಗ ಸ್ವಲ್ಪ ಹಣ ಕೊಡ್ತೇನೆ, ನೀನು ಬೇಡ ಅಂತ ಹೇಳದೆ ಇಸ್ಕೋಬೇಕು, ಪಡೆದುಕೊಳ್ಳಬೇಕು ಎಂದು ಒತ್ತಾಯ ಮಾಡಿ ನೋಟಿನ ಒಂದು ಕಂತೆಯನ್ನು ಅವಳ ಕೈಗಿತ್ತರು. ನೋಟಿನ ಒಂದು ಕಂತೆಯನ್ನು ಏನು ಮಾಡ್ತಾರೆ, ಶೇಖರಪ್ಪನ ಮಗಳ ಕೈಗೆ ಕೊಡ್ತಾರೆ. ಕತ್ತಲಾವರಿಸತೊಡಗಿತು. ರೋಜಾದಾರರು ಸುಸ್ತಾಗಿದ್ದರು. ಶೇಖರಪ್ಪನ ಕಡೆಯವರು ಬಂದವರೆಲ್ಲರಿಗೂ ಉಪ್ಪಿಟ್ಟು ಚಿತ್ರಾನ್ನ ಸರಬರಾಜು ಮಾಡಿದರು. ರೋಜಾದಾರರೆಲ್ಲ ಅಲ್ಲಿಯೇ ರೋಜಾ ಕೊನೆಗೊಳಿಸಿ ತೋಟದಲ್ಲಿಯೇ ನಮಾಜು ಮಾಡಿದರು. ಭಾಷಾ ಸಾಹೇಬರು ಎಲ್ಲರಿಗೂ ಲಾರಿ ಹತ್ತಲು ಹೇಳುತ್ತಾ, ಚೆನ್ನಪ್ಪಣ್ಣ, ನಾವು ಬೆಳಗಿನ ಜಾವ ಸರಿಯಾಗಿ ಉಂಡಿದ್ವಿ, ಆದರೆ ನೀವು ತಿಂದಿಲ್ಲ ಉಂಡಿಲ್ಲ, ಇಡೀ ದಿನ ಉಪವಾಸ, ನಿಮ್ಮದೇ ನಮಗಿಂತ ದೊಡ್ಡ ರೋಜಾ ಎಂದರು. ಅದಕ್ಕೆ ಚೆನ್ನಪ್ಪಣ್ಣ, ಅದಿರಲಿ, ನಮ್ಮ ಶೇಖಸಾಬನ ಅಲ್ಲ ಶೇಖರಪ್ಪನ, ಅವನು ನಮ್ಮೂರಿನ ಶೇಖಸಾಬನೇ ಆಗಿರಲಿ, ಮಲ್ಲಿಗೆ ಗ್ರಾಮಕ್ಕೆ ಶೇಖರಪ್ಪ ಆಗಿರಲಿ ಎಂದು ಹೇಳುತ್ತಾ ಲಾರಿ ಹತ್ತಿದವು. ಹಾಗೆ ಹೊತ್ತು ಹೋಯಿತು. ಕತ್ತಲಾಗಲಿಕ್ಕೆ ಪ್ರಾರಂಭ ಆಯಿತು. ರೋಜಾದಾರರು ಸುಸ್ತಾಗಿದ್ದರು. ರೋಜಾದಾರರು, ರೋಜಾ ಅಂದರೆ ನಾವು ನೋಡಿದ್ದೇವೆ, ವ್ರತಧಾರರು ಅಲ್ವಾ. ಏನೋ ಆಗ ರಂಜಾನ್ ಪ್ರಾರಂಭ ಆಗಿತ್ತು, ಮುಸ್ಲಿಮರೆಲ್ಲ ಏನು ಮಾಡಿದ್ದಾರೆ,
ವ್ರತದಲ್ಲಿದ್ದಾರಲ್ವಾ, ಹಾಗೆ ಅವರೆಲ್ಲ ಸುಸ್ತಾಗಿದ್ರೆ ಬೆಳಗಿನಿಂದಲೇ ಆಚೆ ಈಚೆ ಓಡಾಟ, ಆಹಾರವೆಲ್ಲ ಅಲ್ಲಿಂದ ಇಲ್ಲಿಗೆ ಬಂದದ್ದು, ಹಾಗೆ ಬಹಳ ಸುಸ್ತಾಗಿದ್ದರು. ಶೇಖರಪ್ಪನ ಕಡೆಯವರು ಬಂದವರೆಲ್ಲರಿಗೂ ಉಪ್ಪಿಟ್ಟು ಚಿತ್ರಾನ್ನ ಸರಬರಾಜು ಮಾಡಿದರು. ಶೇಖರಪ್ಪನ ಮನೆಯವರು ಏನು ಮಾಡಿದರು, ಈ ಉಪವಾಸ ಬಂದವರಿಗೆಲ್ಲ ಉಪ್ಪಿಟ್ಟು ಮತ್ತು ಚಿತ್ರಾನ್ನವನ್ನು ಸರಬರಾಜು ಮಾಡಿದರು. ಸರಬರಾಜು ಮಾಡುವುದಂದರೆ ಹಂಚುವುದು. ರೋಜಾದಾರರೆಲ್ಲ ಅಲ್ಲಿಯೇ ರೋಜಾ ಕೊನೆಗೊಳಿಸಿ ತೋಟದಲ್ಲಿಯೇ ನಮಾಜು ಮಾಡಿದರು. ವ್ರತಧಾರಿಗಳೆಲ್ಲ ಏನು ಮಾಡ್ತಾರೆ, ಅಲ್ಲಿಯೇ ಆಹಾರವನ್ನು ಸ್ವೀಕರಿಸಿ ವ್ರತವನ್ನು ಕೊನೆಗೊಳಿಸಿ ಏನು ಮಾಡ್ತಾರೆ, ನಮಾಜು ಮಾಡ್ತಾರೆ, ತೋಟದಲ್ಲಿಯೇ ಪ್ರಾರ್ಥನೆ ಮಾಡ್ತಾರೆ. ಭಾಷಾ ಸಾಹೇಬರು ಎಲ್ಲರಿಗೂ ಲಾರಿ ಹತ್ತಲು ಹೇಳುತ್ತಾರೆ. ಮತ್ತು ಕೊನೆಗೆ ಇವರೆಲ್ಲ ಪುನಃ ಎಲ್ಲಿಗೆ ಬರಬೇಕು, ತೇಗೂರಿಗೆ ಬರಬೇಕಲ್ಲ, ಹಾಗೆ ಭಾಷಾ ಸಾಹೇಬರು ಏನು ಮಾಡ್ತಾರೆ, ಎಲ್ಲರಿಗೂ ಲಾರಿ ಹತ್ತಲು ಸೂಚನೆ ಕೊಟ್ಟು, ಚನ್ನಪ್ಪಣ್ಣ ನಾವು ಬೆಳಗಿನ ಜಾವ ಸರಿಯಾಗಿ ಉಂಡಿದ್ವಿ, ಆದರೆ ನೀವು ಉಂಡಿಲ್ಲ ತಿಂದಿಲ್ಲ, ಇಡೀ ದಿನ ಉಪವಾಸ. ಚನ್ನಪ್ಪಣ್ಣ ನಾವಾದರೂ ಬೆಳಗ್ಗೆ ವ್ರತ ಪ್ರಾರಂಭವಾಗುವುದಕ್ಕಿಂತ ಮೊದಲು ಹೊಟ್ಟೆ ತುಂಬ ತಿಂದಿದ್ದೇವೆ, ಆದರೆ ನೀವು ಮಾತ್ರ ಏನೂ ತಿನ್ನಲಿಲ್ಲ ಉಣ್ಣಲಿಲ್ಲ, ಇಡೀ ದಿನ ಉಪವಾಸ, ಬೆಳಗಿನಿಂದ ಪ್ರಾರಂಭಿಸಿ ಇಷ್ಟು ಹೊತ್ತಿನವರೆಗೆ ಉಪವಾಸ. ನಿಮ್ಮದೇ ನಮಗಿಂತ ದೊಡ್ಡ ರೋಜಾ, ನಮಗಿಂತ ದೊಡ್ಡ ಉಪವಾಸ ನಿಮ್ಮದಾಯಿತು ಎಂದರು. ಅದಕ್ಕೆ ಚನ್ನಪ್ಪಣ್ಣ, ಅದಿರಲಿ, ನಮ್ಮ ಶೇಖ ಸಾಬನ ಅಲ್ಲ ಶೇಖರಪ್ಪನ, ಅವನು ನಮ್ಮೂರಿಗೆ ಶೇಖ ಸಾಬನೇ ಆಗಿರಲಿ, ಮಲ್ಲಿಗೆ ಗ್ರಾಮಕ್ಕೆ ಶೇಖರಪ್ಪ ಆಗಿರಲಿ ಎಂದು ಹೇಳುತ್ತಾ ಲಾರಿ ಹತ್ತಿದನು. ಆಗ ಚನ್ನಪ್ಪನ ಏನು ಹೇಳ್ತಾರೆ, ಅದೆಲ್ಲ ಇರಲಿ, ನಮ್ಮ ಶೇಖ ಸಾಬನ, ನಾವೆಲ್ಲ ಇಷ್ಟರವರೆಗೆ ತಿಳಿದುಕೊಂಡಿದ್ದಂತಹ ಶೇಖ ಸಾಬನ ಅಲ್ಲ ಶೇಖರಪ್ಪನ, ಅಥವಾ ಅಲ್ಲ ಶೇಖರಪ್ಪನ, ಅವನು ನಮ್ಮೂರಿಗೆ ಶೇಖ ಸಾಬನೇ ಆಗಿರಲಿ, ನಮ್ಮ ತೇಗೂರಿಗೆ ಶೇಖ ಸಾಬನೇ ಆಗಿರಲಿ, ಮಲ್ಲಿಗೆ ಗ್ರಾಮಕ್ಕೆ ಶೇಖರಪ್ಪ ಆಗಿರಲಿ, ನಮ್ಮ ಮಲ್ಲಿಗೆ ಗ್ರಾಮಕ್ಕೆ ಮಾತ್ರ ಅವನು ಶೇಖರಪ್ಪನೇ ಆಗಿರಲಿ ಎಂದು ಹೇಳುತ್ತಾ ಲಾರಿ ಹತ್ತಿದನು. ಅಂದರೆ ಏನು, ಏನು ಮಾಡ್ತಾರೆ ತೇಗೂರಿಗೆ ಅವರು ಹೊರಡ. ಕತೆ ಒಳ್ಳೆದಿದಲ್ಲ ಮಕ್ಕಳೇ ಅಲ್ವಾ, ಇಷ್ಟ ಆಯ್ತಾ? ಇಷ್ಟ ಅಲ್ಲ, ಒಳ್ಳೆ ಕತೆ. ಇದರಿಂದ ಏನು ತಿಳ್ಕೊಳ್ಬೋದು ನಮಗೆ ಮಕ್ಕಳೇ? ಪ್ರತಿಯೊಂದು ಕಥೆಯು ಒಂದೊಂದು ನೀತಿಯನ್ನು, ಸಂದೇಶವನ್ನು ಸಾರುತ್ತದೆ. ಹಾಗಾದರೆ ಈ ಕಥೆಯು ನೀಡುವ ಸಂದೇಶವೇನು? ನಾವು ಎಲ್ಲ ಜಾತಿ ಧರ್ಮದವರನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು, ಹಸಿದಿರುವವರಿಗೆ ಆಹಾರ ನೀಡಬೇಕು. ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಹಲವು ಕಡೆಗಳಿಗೆ ಪ್ರಯಾಣಿಸಬೇಕಾಗುತ್ತದೆ, ಕೊನೆಗೆ ಎಲ್ಲಿಗೆ ತಲುಪಬೇಕೋ ಅಲ್ಲಿಗೆ ತಲುಪಬೇಕಾಗುತ್ತದೆ. ಇದು ವಿಧಿ ನಿಯಮ, ಇದನ್ನು ಯಾರಿಗೂ ತಡೆಯಲು ಸಾಧ್ಯವಿಲ್ಲ. ಹಾಗೆಯೇ ಮಲ್ಲಿಗೆ ಹಳ್ಳಿಯ ಶೇಖರಪ್ಪನು ಹೇಗೋ ತೇಗೂರನ್ನು ತಲುಪುತ್ತಾನೆ, ಅಲ್ಲಿ ಅವನನ್ನು ಶೇಖ ಸಾಬನೆಂದು ಎಲ್ಲರೂ ಕರೆಯುತ್ತಾರೆ, ಎಲ್ಲರ ಪ್ರೀತಿಗೂ ಪಾತ್ರನಾಗುತ್ತಾನೆ, ಕೊನೆಗೆ ಅವನು ಇಹಲೋಕವನ್ನು ತ್ಯಜಿಸಿದಾಗ ಅಂತ್ಯ ಸಂಸ್ಕಾರಕ್ಕಾಗಿ ಪುನಃ ಮಲ್ಲಿಗೆ ಹಳ್ಳಿಗೆ ತಲುಪಬೇಕಾಗುತ್ತದೆ. ಮುಂದೆ ನಾವು ಇದರ ಅಭ್ಯಾಸವನ್ನು ನೋಡಿ, ಅಲ್ಲಿ 5 ಪ್ರಶ್ನೆ ಕೊಟ್ಟಿದ್ದಾರೆ ಮಕ್ಕಳೇ. ಆ 5 ಪ್ರಶ್ನೆ ಉತ್ತರವನ್ನು ನಾವೀಗ ನೋಡು ಅಲ್ವಾ. ಹೌದು, 1ನೇ ಪ್ರಶ್ನೆ ನೋಡಿ. ಹಾಜಿ ಸಾಹೇಬರಿಗೆ ಕಿರಿಕಿರಿ ಮಾಡುತ್ತಿದ್ದ 2 ಸಂಗತಿಗಳು ಯಾವುವು? ಉತ್ತರ ಹುಡುಕಿ ಮಕ್ಕಳೇ, ಹುಡುಕಿದ್ರ? ಹಾ, ಹಾಜಿ ಸಾಹೇಬರಿಗೆ ಎಲ್ಲ ಸ್ವಭಾವಗಳು, ಶೇಖ ಸಾಬನ ಎಲ್ಲ ಸ್ವಭಾವಗಳು ಇಷ್ಟವಾಗಿದ್ದವು, ಆದರೆ 2 ಸಂಗತಿಗಳು ಮಾತ್ರ ಕಿರಿಕಿರಿಯನ್ನು ಉಂಟು ಮಾಡಿದ್ದವು. ಯಾವುದೆಲ್ಲ ಮಕ್ಕಳೇ? ಹಾ ಹೌದು, 1, ಅವನು ಎಷ್ಟು ಕೇಳಿದರೂ ಕೂಡ ತನ್ನ ಜೀವನದ ಬಗ್ಗೆ, ಹಿಂದಿನ ಜೀವನದ ಬಗ್ಗೆ ಇವರಲ್ಲಿ ಯಾವುದೇ ರಹಸ್ಯವನ್ನು ಬಿಟ್ಟು ಕೊಟ್ಟಿರಲಿಲ್ಲ. ಆ 1 ಆ ವಿಷಯ. ಇನ್ನೊಂದು ಯಾವುದು? ಹೌದು, ಅವನು ಹಾಜಿ ಸಾಹೇಬರ ಮನೆಯಲ್ಲಿ 2 ಆಳುಗಳು ಮಾಡುವಂತಹ ಕೆಲಸವನ್ನು ಒಬ್ಬನೇ ಮಾಡ್ತಾ ಇದ್ದ, ಕಷ್ಟಪಟ್ಟು ದುಡಿತಾ ಇದ್ದ, ಆ ಕಷ್ಟಪಟ್ಟು ದುಡಿದದಕ್ಕೆ ಯಾವುದೇ ರೀತಿಯ ಹಣವನ್ನು ಇವರ ಕೈಯಿಂದ ತೆಗೆದುಕೊಳ್ಳುತ್ತಿರಲಿಲ್ಲ. ಈ 2 ವಿಷಯಗಳು ಏನಾಗಿದ್ದವು? ಸಾಹೇಬರಿಗೆ ಬಹಳ ಕಿರಿಕಿರಿಯನ್ನು ಉಂಟು ಮಾಡಿದ್ದವು. 2ನೇ ಪ್ರಶ್ನೆ, ಶೇಖ ಸಾಹೇಬರ ಪ್ರಾಮಾಣಿಕತೆಗೆ ನಿದರ್ಶನವೇನು? ಶೇಖ ಸಾಬ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದ ಎನ್ನುವುದಕ್ಕೆ ನಿದರ್ಶನ, ಉದಾಹರಣೆ ಏನು? ಯಾವುದು? 1 ಸಲ ವೀರಭದ್ರ ಸ್ವಾಮಿಯವರು ಏನು ಮಾಡಿದರು, ಕೊಬ್ಬರಿಯನ್ನು ಹಾಜಿ ಸಾಹೇಬರ ಲಾರಿಯಲ್ಲಿ ಕೊಬ್ಬರಿಯನ್ನು ಪೇಟೆಗೆ ಕೊಂಡು ಹೋಗಿ ಮಾರಿ ಹಿಂತಿರುಗಿ ಬರ್ತಾ ಇದ್ರು. ಹಾಗೆ ಅವರು ಹಣದ ಚೀಲವನ್ನು ಮರೆತು ಲಾರಿಯ ಕ್ಯಾಬಿನ್ನಲ್ಲೇ ಬಿಟ್ಟು ಹೋಗಿದ್ರು.
ರಾತ್ರಿ ಹೊತ್ತಿನಲ್ಲಿ ಲಾರಿಯನ್ನು ಕ್ಲೀನ್ ಮಾಡಲು ಹತ್ತಿದಂತಹ ಶೇಖ ಸಾಬ ಏನು ಮಾಡಿದ? ಹೌದು, ಆ ಕ್ಯಾಬಿನ್ ಅನ್ನು ಕ್ಲೀನ್ ಮಾಡುವಾಗ ಹಣದ ಚೀಲ ಅವನಿಗೆ ಕಾಣುತ್ತದೆ. ಅವನು ಅದನ್ನು ತೆಗೆದು ತನ್ನ ತಲೆಯಡಿಗೆ ಇಟ್ಟು ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತಾನೆ. ಮನೆಗೆ ಹೋಗಿ ಸ್ವಲ್ಪ ಹೊತ್ತಿನಲ್ಲಿ ವೀರಭದ್ರ ಸ್ವಾಮಿಗೆ ಏನಾಗ್ತದೆ, ಅವರ ಹಣದ ಚೀಲ ಲಾರಿಯ ಕ್ಯಾಬಿನ್ನಲ್ಲೇ ಮರೆತು ಹೋದದ್ದು ನೆನಪಾಗ್ತದೆ. ಕೂಡಲೇ ಓಡಿಕೊಂಡು ಶೇಖ ಸಾಬರ ಹಾಜಿ ಸಾಹೇಬರಲ್ಲಿ ಬಂದು ಹೇಳ್ತಾರೆ. ಎಲ್ಲರೂ ಗಾಬರಿ ಆಗ್ತಾರೆ. ಗಾಬರಿ ಆದಾಗೆ ಅಲ್ಲಿ ಮರಗಿದ್ದಂಥ ಶೇಖ ಸಾಬನಲ್ಲಿ ಕೇಳಿದಾಗ ಅವನೇನು ಮಾಡ್ತಾನೆ, ತನ್ನ ತಲೆಯಡಿಗೆ ಇಟ್ಟಿದ್ದಂಥ ಆ ಹಣದ ಚೀಲವನ್ನು ವೀರಭದ್ರ ಸ್ವಾಮಿಗೆ ಕೊಡ್ತಾನೆ. ಆಗ ವೀರಭದ್ರ ಸ್ವಾಮಿಯವರು ಕೇಳ್ತಾರೆ, ನಿನ್ನ ಅದನ್ನು ಅದರ ಒಳಗೆ ಏನಿದೆ ಎಂದು ನೋಡಿದೀಯಾ ಅಂತ ಕೇಳಿದಾಗ, ಅದರ ಒಳಗೆ ಕೊಬ್ಬರಿ ಇದ್ದರೆ ತಿನ್ಬೋದಿತ್ತು, ಆದರೆ ಹಣವನ್ನು ಇಟ್ಟುಕೊಂಡು ಏನು ಮಾಡುವುದು, ಹಣ ಮರೆತು ಹೋದವರು ನೆನಪಾದಾಗ ಬಂದೇ ಬರ್ತಾರೆ, ಹಾಗೆ ತಿರುಗಿಸಿಕೊಟ್ಟರಾಯಿತು ಅಂಥೇಳಿ ನಾನು ಅದನ್ನು ತಲೆಯಡಿಗೆ ಇಟ್ಟು ಮಲಗಿದ್ದೆ ಅಂತೇಳಿ ಹೇಳ್ತಾನೆ. ಹಾಗೆ ಸಂತೋಷಗೊಂಡಂತಹ ವೀರಭದ್ರ ಸ್ವಾಮಿಯವರು ಏನು ಮಾಡ್ತಾರೆ, ಆ ಹಣದ 100,000 ಹಣ ಇತ್ತು, ಅದರಿಂದ 500 ಒಂದು ನೋಟನ್ನು ಅವನಿಗೆ ತೆಗೆದುಕೊಡ್ತಾರೆ. ಆದರೆ ಶೇಖ ಸಾಬ ಅದರತ್ತ ಕಣ್ಣೆತ್ತಿಯೂ ಕೂಡ ನೋಡುವುದಿಲ್ಲ. ಇದು ಅವನ ಪ್ರಾಮಾಣಿಕತೆಗೆ ಒಂದು ನಿದರ್ಶನವಾಗಿದೆ. ಬರಿಬೋದಲ್ಲ ಮಕ್ಕಳೇ? ಶೇಖ ಸಾಹೇಬರ ಪ್ರಾಣಿ ಪ್ರೀತಿ ಹೇಗೆ ಪ್ರಕಟವಾಗ್ತಾ ಇತ್ತು ಆಗುತ್ತಿತ್ತು? ಅವನಿಗೆ ಪ್ರಾಣಿಗಳಲ್ಲಿ ಬಹಳ ಪ್ರೀತಿ ಇತ್ತು. ಹಾಜಿ ಸಾಹೇಬರ ಮನೆಯ ಪಶುಗಳ ಆರೈಕೆಯನ್ನು ಮಾಡುವಂಥ ಜವಾಬ್ದಾರಿಯನ್ನು ಅವನೇ ತೆಗೆದುಕೊಳ್ತಾನೆ. ಮಾತ್ರವಲ್ಲ, ಅವನು ಬಹಳ ಶ್ರದ್ಧೆಯಿಂದ ಅದರ ಚೆನ್ನಾಗಿ ಆರೈಕೆ ಮಾಡ್ತಾ ಇದ್ದ. ಮಾತ್ರವಲ್ಲ, ಪಶು ವೈದ್ಯಕೀಯವನ್ನು ಕೂಡ ವೈದ್ಯವನ್ನು ಕೂಡ ಅರಿತಿದ್ದ. ಯಾವುದೇ ಪ್ರಾಣಿಗಳಿಗೆ ಪಶುಗಳಿಗೆ ಅನಾರೋಗ್ಯ ಬಂದರೆ ಆ ಅನಾರೋಗ್ಯಕ್ಕೆ ಸರಿಯಾದಂತಹ ಔಷಧಿಯನ್ನು ಅವನೇ ಹೇಳಿಕೊಡ್ತಾ ಇದ್ದ. ಅದಕ್ಕೆ ಒಂದು ಚೂರು ಕೂಡ ಯಾರಿಂದಲೂ ಹಣ ತೆಗೆದುಕೊಳ್ಳುತ್ತಿರಲಿಲ್ಲ. ಆ ರೋಗವನ್ನು ಕೂಡ ಅವನೇ ಗುಣಪಡಿಸ್ತಾ ಇದ್ದ. ಮಾತ್ರವಲ್ಲ, ಅವರ ಊರಿನಲ್ಲಿದ್ದಂತಹ ಮಠದ ಶಂಕರಪ್ಪನವರ ಹಸುವೊಂದು ಯಾವುದೋ ಒಂದು ರೋಗದಿಂದ ಸಾಯುವ ಸ್ಥಿತಿಯಲ್ಲಿತ್ತು. ಹಾಗೆ ಆ ಸಾಯುವ ಸ್ಥಿತಿಯಲ್ಲಿದ್ದಂತಹ ಆ ಪಶುವಿಗೆ ಬೇಕಾದಂತಹ ಔಷಧಿಯನ್ನು ಮಾಡಿ ಅದನ್ನು ಮರಣದಿಂದ ರಕ್ಷಿಸ್ತಾನೆ. ಇದರಿಂದಾಗಿ ಆ ಊರಿನ 10 ಕೂಡ ಅವನು ಹೆಸರುವಾಸಿಯಾಗ್ತಾನೆ. ನೆಕ್ಸ್ಟ್ ಪ್ರಶ್ನೆ, ಡೋಲಿಗೆ ಹೆಗಲು ಕೊಟ್ಟ ಚೆನ್ನಪ್ಪನು ಏನು ಹೇಳಿದನು? ಡೋಲಿ ಅಂದರೆ ಹೆಣವನ್ನು ತೆಗೆದುಕೊಂಡು ಹೋಗುವಂತಹ ಪೆಟ್ಟಿಗೆ. ಏನು ಹೇಳ್ತಾನೆ, ಡೋಲಿಗೆ ಕೈ ಹಾಕಿದಂಥ ಚೆನ್ನಪ್ಪ ಏನು ಹೇಳ, ನೀನ್ಯಾರೋ ಏನೋ, ನಮ್ಮಪ್ಪ ಎಲ್ಲಿಂದ ಬಂದೆ ಅನ್ನೋದನ್ನು ಕೂಡ ನಮಗೆ ತಿಳಿಸದೆ, ನಿನ್ನ ಊರು ಯಾವುದು, ನೀನು ಯಾವ ಊರಿಂದ ಬಂದವನು, ಎಲ್ಲಿಯವನು ಎಂದು ಹೇಳದೆ ಒಮ್ಮೆಲೆ ಚಟ್ಟ ಅಂತ ಸತ್ತು ಹೋದೆ. ಏನೇನು ಮಾಡಬೇಕಾ ಅದೆಲ್ಲ ಮಾಡ್ತೀವಿ. ನೀನು ಯಾವ ಧರ್ಮಕ್ಕೆ ಸೇರಿದವನು ಎಂಬುದು ಗೊತ್ತಿಲ್ಲ, ಆದರೂ ಕೂಡ ನೀನು ಮುಸಲ್ಮಾನ ಆಗಿರ್ಬೋದು ಎನ್ನುವ ಒಂದು ಧೈರ್ಯದಿಂದ, ಒಂದು ಭರವಸೆಯಿಂದ ಧೈರ್ಯದಿಂದ ಏನು ಮಾಡಿದ್ದೇವೆ ನಾವು, ಅದಕ್ಕೆ ಆ ಧರ್ಮಕ್ಕೆ ಸರಿಯಾದಂತಹ ಕ್ರಮವನ್ನು ಮಾಡ್ತೇವೆ. ತಪ್ಪಾಗಿದ್ದರೆ ಕ್ಷಮಿಸು. ಒಂದು ರೀತಿಯಲ್ಲಿ ಒಂದು ವೇಳೆ ನಾವು ಮಾಡಿದಂಥ ಯಾವುದೇ ಕಾರ್ಯದಲ್ಲಿ ತಪ್ಪಾಗಿದ್ದರೆ ನೀನು ಕ್ಷಮಿಸಿಬಿಡು ಎಂದು ಹೇಳ್ತಾನೆ. ಶೇಖ ಸಾಹೇಬರ ಶವ ಸಂಸ್ಕಾರದ ಸಿದ್ಧತೆ ಸಂದರ್ಭದಲ್ಲಿ ನಡೆದ ಘಟನೆಯನ್ನು ಬರೆಯಿರಿ. ಅದಕ್ಕೆ ಮಕ್ಕಳೇ, ಅದಕ್ಕೆ ಸ್ವಲ್ಪ ಉತ್ತರ, ಸ್ವಲ್ಪ ದೊಡ್ಡ ಉತ್ತರ. ಅದಕ್ಕೆ ನೀವೇನು ಮಾಡಬೇಕು, ಆ ಕಥೆಯನ್ನು ಓದಿ ಅದರ ಒಟ್ಟು ಸಾರವನ್ನು ಸಂಗ್ರಹಿಸಿ ಬರೀಬೇಕು. ನೆಕ್ಸ್ಟ್ ಪ್ರಶ್ನೆ ಮಕ್ಕಳೇ, ಕಥೆಯ ಪ್ರಧಾನ ಘಟನೆಗಳನ್ನು ಅನುಕ್ರಮವಾಗಿ ಬರೆಯಿರಿ. ಈ ಪಯಣ ಎನ್ನುವ ಕಥೆಯಲ್ಲಿ ಬಂದಂತಹ ಪ್ರಧಾನ ಘಟನೆಗಳನ್ನು ಏನು ಮಾಡಬೇಕು ನೀವು, ಅನುಕ್ರಮವಾಗಿ ಬರಿಬೇಕು. ಅಲ್ಲಿ ತೇಗೂರಿನ ಹಾಜಿ ಸಾಹೇಬರು ಮಸೀದಿಗೆ ಪ್ರಾರ್ಥನೆ ಮಾಡಲು ಹೋದದ್ದು, ಅಲ್ಲಿಗೆ ಅಪರಿಚಿತನಾದಂಥ ಗಡ್ಡಧಾರಿ ವ್ಯಕ್ತಿಯೊಬ್ಬ ಬಂದದ್ದು, ಅಲ್ಲಿ ಅಬ್ದುಲ್ಲಾ ಅವನ ಪರಿಚಯವನ್ನು ಕೇಳಿದ್ದು, ಹಾಗೆ ಮಸೀದಿಗೆ ಹೋದಂತಹ ಹಾಜಿ ಸಾಹೇಬರು ಪ್ರಾರ್ಥನೆಯನ್ನು ಮುಗಿಸಿ ಶೇಖ ಸಾಬನನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋದದ್ದು, ಅಲ್ಲಿ ಅವನಿಗೆ ಆಹಾರವನ್ನು ಕೊಡುವುದು, ನಂತರ ಅಲ್ಲಿ ಅವರ ಮನೆ ಎದುರಿರುವಂಥ ಕಟ್ಟೆಯಲ್ಲಿ ಶೇಖ ಸಾಬನು ತನ್ನ ಜೀವನವನ್ನು ಮುಂದುವರಿಸುವುದು, ಹೀಗೆ ಅಲ್ಲಿ ಊರಿನವರಿಗೆಲ್ಲ ಪ್ರೀತಿಪಾತ್ರನಾಗುವುದು, ಅವನು ಶ್ರಮಪಟ್ಟು ಅಲ್ಲಿ ಕೆಲಸ ಮಾಡುವುದು, ಎಲ್ಲರೂ ಅವನನ್ನು ಊರಿನಲ್ಲಿದ್ದವರೆಲ್ಲರೂ ಅವನನ್ನು ಪ್ರೀತಿಸುವುದು, ಮುಂದೆ ಹಾಜಿ ಸಾಹೇಬರ ಮನೆಯಲ್ಲಿರುವಂತಹ ಪಶುಗಳ ಆರೈಕೆಯನ್ನು ಮಾಡುವಂಥ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವುದು, ಹಾಗೆ ಊರಿನಲ್ಲಿದ್ದಂಥ ಎಲ್ಲ ಪಶುಗಳಿಗೂ ಕೂಡ ಅದರ ಅನಾರೋಗ್ಯವನ್ನು ಕಂಡುಹಿಡಿದು ಅದಕ್ಕೆ ಬೇಕಾದಂತಹ ಔಷಧಿಯನ್ನು ಕೊಡ್ತಾ ಇದ್ದದ್ದು, ಹಾಗೆ ಊರಿನಲ್ಲೆಲ್ಲ ಪ್ರಸಿದ್ಧಿಯಾಗುವುದು, ಈ ರೀತಿ ಒಂದರ ಹಿಂದೆ ಒಂದರ ಹಾಗೆ ಆ ಘಟನೆಗಳನ್ನು ಸಂಪೂರ್ಣವಾಗಿ ಬರೆಯಿರಿ. ನೆಕ್ಸ್ಟ್ ಪ್ರಶ್ನೆ, ಪಯಣ ಕಥೆಯಲ್ಲಿ ನಿಮಗೆ ಇಷ್ಟವಾದ ಪಾತ್ರದ ಪಾತ್ರ ಚಿತ್ರಣ ಮಾಡಿರಿ. ಇದರಲ್ಲಿ ಒಟ್ಟು
ಎರಡು ಮೂರು ಪಾತ್ರಗಳು ಬರ್ತವೆ. ಒಂದು ಹಾಜಿ ಸಾಹೇಬರು, ಇನ್ನೊಂದು ಶೇಖ ಸಾಬ ಅಥವಾ ಶೇಖರಪ್ಪ. ಹಾಗೆ ಪ್ರಧಾನವಾಗಿ ಬರುವಂಥದ್ದು ಎರಡು ಪಾತ್ರಗಳು, ಒಂದು ಹಾಜಿ ಸಾಹೇಬರು ಮತ್ತು ಶೇಖರಪ್ಪ ಅಥವಾ ಶೇಖ ಸಾಬ. ಇವರಿಬ್ಬರ ಪಾತ್ರ ಚಿತ್ರಣವನ್ನು ಮಾಡಬೇಕು. ಪಾತ್ರ ಚಿತ್ರಣ ಅಂದರೆ ಕಥೆ ಅಲ್ಲ ಮಕ್ಕಳೇ, ನೀವೇನು ಮಾಡಬೇಕು, ಅವರ ಸ್ವಭಾವ ಚಿತ್ರಣವನ್ನು ಮಾಡಬೇಕು. ಆ ಕಥೆಯಲ್ಲಿ ಅವರ ಪಾತ್ರ ಹೇಗೆ ಚಿತ್ರಿತವಾಗಿದೆ, ಕೆಲವು ಸಂದರ್ಭಗಳಲ್ಲಿ ಅವರು ಹೇಳುವಂತಹ ಮಾತುಗಳು, ಅದನ್ನು ಅದೇ ರೀತಿಯಲ್ಲಿ ಒಂದು ಸ್ವಭಾವ ಚಿತ್ರಣವಾಗಿ ನೀವು ಬರಿಬೇಕು. ಕತೆ ಬರಿಬೇಡಿ, ಒಟ್ಟು ಪಾತ್ರ ಆ ಕಥೆಯಲ್ಲಿ ಆ ವ್ಯಕ್ತಿ, ಶೇಖರಪ್ಪ ಆದರೆ ಶೇಖರಪ್ಪ ಅಥವಾ ಶೇಖ ಸಾಬ್ ಆದರೆ ಶೇಖ ಸಾಬ್ ಅಥವಾ ಹಾಜಿ ಸಾಹೇಬರಾದರೆ ಹಾಜಿ ಸಾಹೇಬ್, ಒಟ್ಟು ಆ ಕಥೆಯಲ್ಲಿ ಅವರ ಪಾತ್ರವೇನು ಎನ್ನುವುದನ್ನು ನೀವು ಬರೀಬೇಕು. ನೆಕ್ಸ್ಟ್ ಪ್ರಬಂಧ ಬರೆಯಿರಿ. ಮತ ಸೌಹಾರ್ದವನ್ನು ಉಳಿಸಿ ಬೆಳೆಸಬೇಕಾದುದರ ಅವಶ್ಯಕತೆ ಕುರಿತು ಒಂದು ಪ್ರಬಂಧ ಬರೆಯಿರಿ. ಪ್ರಬಂಧ ಬರೆಯುವಾಗ ನಮಗೆ ಗೊತ್ತುಂಟು ಈ ಕಥೆಯಲ್ಲಿ ಮತ ಸೌಹಾರ್ದತೆ ವ್ಯಕ್ತವಾಗ್ತದೆ ಅಲ್ವಾ. ಅಲ್ಲಿ ಹಾಜಿ ಸಾಹೇಬರ ಮನೆಗೆ ಬಂದಂತಹ ಶೇಖರಪ್ಪ ಶೇಖ ಸಾಬನಾಗಿ ಗುರುತಿಸಿಕೊಳ್ಳುತ್ತಾನೆ. ಆ ಊರಿನವರೆಲ್ಲ ಜಾತಿ ಮತ ಭೇದವನ್ನು ಮರೆತು ಎಲ್ಲರ ಅವನನ್ನು ಪ್ರೀತಿಸ್ತಾರೆ. ಮುಂದೆ ಅವನು ಶೇಖರಪ್ಪ ಎಂದು ತಿಳಿಯುತ್ತದೆ ಅಲ್ವಾ. ಆ ಮುಂದೆ ಅವನೇನಾಗ್ತಾನೆ, ಅವನನ್ನು ಮಲ್ಲಿಗೆ ಹಳ್ಳಿಗೆ ಕರೆದುಕೊಂಡು ಹೋಗ್ತಾರೆ. ಸತ್ತಂತಹ ಅವನ ಶವ ಶರೀರವನ್ನು ಅವರ ಹಿಂದೂ ಧರ್ಮಕ್ಕೆ ಅನುಸರಿಸಿಕೊಂಡು ಶವ ಸಂಸ್ಕಾರವನ್ನು ಮಾಡ್ತಾರೆ. ಇದೆಲ್ಲ ಇದು ಈ ಕಥೆಯಲ್ಲಿ ನಾವು ಓದಿದ್ದೇವೆ. ಅದೇ ರೀತಿಯಲ್ಲಿ ಹಾಗಾದರೆ ಈ ಮತ ಸೌಹಾರ್ದವನ್ನು ಉಳಿಸಿ ಬೆಳೆಸಬೇಕಾದುದರ ಪ್ರಾಧಾನ್ಯತೆ ಏನು, ಅಗತ್ಯ ಏನು ಎನ್ನುವುದರ ಕುರಿತು ಒಂದು ಪ್ರಬಂಧ ಬರೆಯಬೇಕು. ಪ್ರಬಂಧ ಬರೆಯುವಾಗ ನಮಗೆ ಗೊತ್ತುಂಟು, ಪ್ರಬಂಧ ಬರೆಯುವಾಗ ಪ್ರಾರಂಭದಲ್ಲಿ ಸ್ವಲ್ಪ ಒಂದು ಪ್ಯಾರಾಗ್ರಾಫಿನಷ್ಟು ಪೀಠಿಗೆ ಬೇಕಾಗ್ತದೆ, ಮತ್ತು ವಿಷಯದ ವಿಸ್ತಾರ, ಮತ್ತು ಕೊನೆಗೆ ಅದೊಂದು ಉಪಸಂಹಾರ ಅಥವಾ ಕೊನೆ ಎನ್ನುವುದರಿಂದ ಅದರ ಅಗತ್ಯ ಏನು ಎನ್ನುವುದರ ಕುರಿತು ಒಂದು ಪ್ರಬಂಧವನ್ನು ಬರೀಬೇಕು. ನೆಕ್ಸ್ಟ್ ಗದ್ಯ ರಚಿಸಿರಿ. ಕೆಳಗಿನ ವಾಕ್ಯಗಳಲ್ಲಿ ಅಡಿಗೆರೆ ಎಳೆದ ಪದಗಳನ್ನು ಬಳಸಿಕೊಂಡು ಬೇರೊಂದು ಗದ್ಯ ಭಾಗವನ್ನು ರಚಿಸಿರಿ. ಅಪಘಾತದ ದೃಶ್ಯವನ್ನು ನೋಡಿದ ಮುದುಕನ ಕಣ್ಣಾಲಿಗಳು ತುಂಬಿದವು. ಕ್ಷಣ ಹೊತ್ತು ಮೌನಕ್ಕೆ ಶರಣಾದ ಅವನ ಮನಪಟಲದಲ್ಲಿ ಅಪಘಾತದ ದೃಶ್ಯವು ಹಾದುಹೋಯಿತು. ಅಲ್ಲಿ ಮೂರು ಪದಗಳಿಗೆ ಅಡಿಗೆರೆ ಎಳೆದಿದ್ದಾರೆ ನೋಡಿ. ಕಣ್ಣಾಲಿಗಳು, ಮೌನಕ್ಕೆ ಶರಣಾಗು, ಮನಪಟಲ. ಕಣ್ಣಾಲಿ ಅಂದರೆ ಕಣ್ಣು, ಕಣ್ಣಾಲು ಕಣ್ಣು ತುಂಬಿ ಹೋಗುವುದು. ಮತ್ತು ಮೌನಕ್ಕೆ ಶರಣಾಗುವುದು, ಮುಂದೆ ಏನು ಮಾತಾಡಬೇಕು ಅಂತ ಆಗುದು ಮೌನವಾಗಿರುವುದು. ಮನಪಟಲ, ಮನಸ್ಸೆಂಬ ಪಟಲ, ಮನಸ್ಸೆಂಬ ಪರದೆ. ನೀವೇನು ಮಾಡಬೇಕು, ಈ ಮೂರು ಪದಗಳನ್ನು ಬಳಸಿಕೊಂಡು ಏನು ಮಾಡಬೇಕು, ಬೇರೊಂದು ಗದ್ಯ ಭಾಗವನ್ನು ರಚಿಸಬೇಕು. ಅದು ನೀವು ನಾಳೆ ಬರುವಾಗ ಬರ್ಕೊಂಡು ಬನ್ನಿ, ಮುಂದೆ ನಾವು ಅದನ್ನು ಸರಿಪಡಿಸುವ. ನೆಕ್ಸ್ಟ್ ಸಮಾಸ ಗುರುತಿಸಿರಿ. ಹೊಲತೋಟ ಗದ್ದೆಗಳು ಎಂಬುದನ್ನು ಹೊಲವು ತೋಟವು ಗದ್ದೆಯು ಎಂದು, ದನಕರುಗಳು ಎಂಬುದನ್ನು ದನವು ಕರುವು ಎಂದು ಬಿಡಿಸಿ ಬರೆಯಬಹುದು. ಇಲ್ಲಿ ನಾಮಪದಗಳು ಸೇರಿ ಸಮಾಸಗಳಾಗಿವೆ. ಹೀಗಿರುವ ಸಮಾಸವನ್ನು ದ್ವಂದ್ವ ಸಮಾಸ ಎನ್ನುತ್ತಾರೆ. ದ್ವಂದ್ವ ಸಮಾಸದಲ್ಲಿ ಎಲ್ಲ ಪದಗಳ ಅರ್ಥವು ಪ್ರಧಾನ. ದ್ವಂದ್ವ ಸಮಾಸವಾಗುವ ಪದಗಳನ್ನು ಪಾಠದಿಂದ ಆರಿಸಿ ವಿಗ್ರಹವಾಗಿ ಬರೆಯಿರಿ. ದ್ವಂದ್ವ ಸಮಾಸ ಅಂದ್ರೇನು, ಎರಡು ಪದಗಳ ಅರ್ಥವು ಪ್ರಧಾನವಾಗಿರ್ತದೆ. ಕೆಲವೊಮ್ಮೊಮ್ಮೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅಲ್ಲಿ ಇರ್ತವೆ. ಈ ಆ ಸಂದರ್ಭದಲ್ಲಿ ಆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ನಾಮಪದಗಳಾಗಿರ್ತವೆ. ಮಾತ್ರವಲ್ಲ, ಆ ಎರಡು ಅಥವಾ ಎರಡು ಮೂರು ಪದಗಳ ಅರ್ಥವು ಪ್ರಧಾನವಾಗಿರ್ತದೆ. ಅದನ್ನು ದ್ವಂದ್ವ ಸಮಾಸ ಅಂತ ಹೇಳ್ತಾರೆ. ಹೊಲತೋಟ ಗದ್ದೆಗಳು, ಇಲ್ಲಿ ನೋಡಿ ಮೂರು ಪದಗಳಿವೆ, ಹೊಲವು ತೋಟವು ಗದ್ದೆಯು. ಹೊಲತೋಟ ಗದ್ದೆಗಳು, ದನಕರುಗಳು, ದನವು ಕರುವು, ದನಕರುಗಳು. ಇಲ್ಲಿ ದನ ಕರು, ದನವು ಕರುವು ಎರಡೂ ನಾಮಪದಗಳಾಗಿವೆ. ಅದರಲ್ಲಿ ಯಾವುದನ್ನು ನಮಗೆ ಬಿಡಲಿಕ್ಕೆ ಆಗುವುದಿಲ್ಲ. ಎರಡು ಪದಗಳ ಅರ್ಥವು ಪ್ರಧಾನವಾಗಿರುತ್ತವೆ. ಈ ರೀತಿ ಇರುವ ಹಾಗೆ ನೀವೇನು ಮಾಡಬೇಕು, ದ್ವಂದ್ವ ಸಮಾಸವಾಗುವಂಥ ಪದಗಳನ್ನು ಪಾಠದಿಂದ ಆರಿಸಬೇಕು. ಲಾರಿ ಟ್ರ್ಯಾಕ್, ಉದಾಹರಣೆಗೆ ಲಾರಿ ಟ್ರ್ಯಾಕ್ಟರ್ಗಳು, ಲಾರಿಯು ಟ್ರ್ಯಾಕ್ಟರು, ಲಾರಿ ಟ್ರ್ಯಾಕ್ಟರ್ಗಳು, ಈ ರೀತಿಯ ಕೆಲವು ಪದಗಳಿವೆ. ಅದನ್ನು ಹುಡುಕಿ ಅದನ್ನು ವಿಗ್ರಹಿಸಿ ಬರೆದು ನೀವು ಏನು ಮಾಡಬೇಕು, ಸಮಾಸವನ್ನು ಗುರುತಿಸಬೇಕು. ಇಲ್ಲಿಗೆ ನಮ್ಮ ಪಾಠ ಮುಕ್ತಾಯವಾಯಿತು. ಮುಂದಿನ ತರಗತಿಯಲ್ಲಿ ನೋಡೋಣ.